शंख चक्र गदा हस्ते महालक्ष्मी नमोस्तुते महालक्ष्मी नमोस्तुते। नमस्ते सुप्रभातम्, ನಾನು ಧನ್ವಿ, ಐದನೇ ತರಗತಿಯ ವಿಭಾಗದ ವಿದ್ಯಾರ್ಥಿನಿ. ಇಂದು ನಮ್ಮ ಶಾಲೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಸರಳವಾಗಿ ಆಚರಿಸುತ್ತಿದ್ದೇವೆ. ಈಗ ನಮ್ಮ ಶಾಲೆಯ ಪ್ರಧಾನಾಚಾರ್ಯರಾದ ಶ್ರೀಯುತ ವಸಂತ್ ಕುಮಾರ್ ಗುರುಜಿಯವರನ್ನು ವರಮಹಾಲಕ್ಷ್ಮಿ ಪೂಜೆಯನ್ನು ಪುಷ್ಪಾರ್ಚನೆಯೊಂದಿಗೆ ನೆರವೇರಿಸಿಕೊಡುವಂತೆ ಕೇಳಿಕೊಳ್ಳುತ್ತೇನೆ. ವರಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸಿಕೊಟ್ಟ ಶ್ರೀಯುತ ವಸಂತ್ ಕುಮಾರ್ ಗುರುಜಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಯನ್ನು ಕುರಿತಂತೆ ನನ್ನ ಗೆಳತಿ ತ್ರಿಕ್ಷಾ ವಿ ದತ್ತ, ಎಂಟನೇ ತರಗತಿ ಸಿ ವಿಭಾಗದ ವಿದ್ಯಾರ್ಥಿನಿ, ಮಾತನಾಡಲಿದ್ದಾರೆ. ನಮಸ್ತೆ ಸ್ತು ಮಹಾಮಯಿ ಶ್ರೀಪೀಠೆ ಸುರ ಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹೇ ಮಹಾಮಾಯಿ, ಶ್ರೀಪೀಠದಲ್ಲಿ ದೇವತೆಗಳಿಂದಲೂ ಪೂಜಿತಳಾದವಳೇ, ಶಂಖಚಕ್ರ ಗದೆಗಳನ್ನು ಕೈಯಲ್ಲಿ ಧರಿಸಿದವಳೇ, ಹೇ ಮಹಾಲಕ್ಷ್ಮೀ, ನಿನಗೆ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ತ್ರಕ್ಷಾವಿ ದತ್ತ, ಎಂಟನೇ ತರಗತಿ. ಇಂದು ನಮ್ಮ ಈ ನಾಡು ವರಮಹಾಲಕ್ಷ್ಮಿ ಹಬ್ಬದ ವೈಭವಕ್ಕೆ ಸಾಕ್ಷಿಯಾಗಿದೆ. ಎಲ್ಲರೂ ತಮ್ಮ ಮನೆಗಳಲ್ಲಿ ತಾಯಿ ಲಕ್ಷ್ಮಿಯನ್ನು ಬಣ್ಣ ಬಣ್ಣಗಳಿಂದ ಅಲಂಕರಿಸಿ ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಿದ್ದಾರೆ. ವರವನ್ನು ದಯಪಾಲಿಸುವುದರಿಂದ ಮತ್ತು ಶ್ರೇಷ್ಠಳಾಗಿರುವುದರಿಂದ ಆಕೆ ವರಮಹಾಲಕ್ಷ್ಮಿ. ಸಂಸ್ಕೃತಿಗಳ ತವರೂರು ನಮ್ಮ ಭಾರತದಲ್ಲಿ ಪ್ರತಿಯೊಂದು ಆಚರಣೆಗೂ ಒಂದು ಪೌರಾಣಿಕ ಅಥವಾ ಐತಿಹಾಸಿಕ ಹಿನ್ನೆಲೆ ಇರುತ್ತದೆ. ಅದರಂತೆ ವರಮಹಾಲಕ್ಷ್ಮಿ ವ್ರತಕ್ಕೂ ಪೌರಾಣಿಕ ಹಿನ್ನೆಲೆಯೊಂದಿದೆ. ಒಮ್ಮೆ ದುರ್ವಾಸ ಮಹರ್ಷಿಗಳ ಶಾಪದಿಂದ ಇಂದ್ರನು ರಾಜ್ಯಭ್ರಷ್ಟನಾಗಲು ಸ್ವರ್ಗಲಕ್ಷ್ಮಿಯು ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠಕ್ಕೆ ಸೇರಿದಳು. ಆಗ ಪರಮ ದುಃಖಕ್ರಾಂತರಾದ ದೇವತೆಗಳೆಲ್ಲ ಚತುರ್ಮುಖ ಬ್ರಹ್ಮನ ಜೊತೆಗೂಡಿ ವೈಕುಂಠದಲ್ಲಿರುವ ಮಹಾವಿಷ್ಣುವನ್ನು ಬೇಡಿಕೊಂಡರು. ಪರಮದಯಾಳುವಾದ ಮಹಾವಿಷ್ಣುವಿನ ಆಜ್ಞೆಯಂತೆ ದೇವತೆಗಳೆಲ್ಲ ದಾನವರೊಡನೆ ಕ್ಷೀರ ಸಮುದ್ರ ಮತಿಸಲು ಮುಂದಾದರು. ಆಗ ಅಲ್ಲಿ ಹುಟ್ಟಿಕೊಂಡ ಅಮೂಲ್ಯ ವಸ್ತುಗಳ ಜೊತೆಗೆ ಮಹಾಲಕ್ಷ್ಮಿಯು ಉದ್ಭವಿಸಿದಳು. ಇದರಿಂದ ಲಕ್ಷ್ಮಿ ಇಲ್ಲದೆ ನರಳುತ್ತಿದ್ದ ಜಗತ್ತಿಗೆ ಮತ್ತೆ ಲಕ್ಷ್ಮಿಯ ಪ್ರವೇಶವಾಯಿತು. ದೇವತೆಗಳಿಗೆ ವರವನ್ನು ಅನುಗ್ರಹಿಸಿ ಮಹಾವಿಷ್ಣುವನ್ನು ವಿವಾಹವಾದಳು. ಈ ಮಹತ್ವದ ದಿನವನ್ನು ಸ್ತ್ರೀ ಶಕ್ತಿಯ ಸ್ವರೂಪವಾಗಿ ಸ್ತ್ರೀಯರು ತಮ್ಮ ಮನೆಗಳಲ್ಲಿ ಬಹಳ ಶ್ರದ್ಧೆಯಿಂದ ಆಚರಿಸುವುದು ವಿಶೇಷ. ಶ್ರಾವಣ ಶುಕ್ಲ ಪೂರ್ಣಿಮೆಯ ದಿವಸ ಅಥವಾ ಶುಕ್ಲ ಪೂರ್ಣಿಮೆಯ ಅತಿ ಹತ್ತಿರದ ಶುಕ್ರವಾರದ ದಿನದಂದು ಲಕ್ಷ್ಮಿಯ ಆರಾಧನೆ ಮಾಡಬೇಕೆಂಬ ಶಾಸ್ತ್ರವಿಧಿ ಇದೆ. ಕಾರಣಾಂತರಗಳಿಂದ ಆ ದಿನ ಮಾಡಲಾಗದವರು ನವರಾತ್ರಿಯ ಶುಕ್ರವಾರದಂದು ಮಾಡಬಹುದು. ಎಲ್ಲ ಮನೆಗಳಲ್ಲೂ ನಿತ್ಯಸತ್ಯಳೂ ಆಗಿರುವ ವರಮಹಾಲಕ್ಷ್ಮಿಯನ್ನು ಮನಸಾರೆ ಪ್ರಾರ್ಥಿಸಿ ಜಗತ್ತು ಲಕ್ಷ್ಮಿಯಿಂದ ಸಂಪದ್ಭರಿತವಾಗಲಿ ಎಂದು ಪ್ರಾರ್ಥಿಸೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಯನ್ನು ಕುರಿತಂತೆ ಮಾತನಾಡಿದ ತ್ರಿಕ್ಷಾ ವಿ ದತ್ತಾರವರಿಗೆ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಪೋಷಕ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು.